ಸ್ನೇಹಿತರೆ, ಕಾನನದ ಮಧ್ಯದಲ್ಲಿ ಹಾಲ್ನೊರಿಯಂತೆ ಬೋರ್ ಕರೆಯುವ ಈ ಜಲಪಾತವನ್ನು ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡುಬರುವ ಭೀಮೇಶ್ವರ ಜಲಪಾತವು ಪ್ರವಾಸಿಗರನ್ನ ಸದಾ ತನ್ನತ್ತ ಆಕರ್ಷಿಸ್ತಾ ಇದೆ. ಈ ಜಲಪಾತಕ್ಕೆ ಭೇಟಿ ನೀಡಿದರೆ ಪುರಾತನವಾದ ಶಿವ ದೇವಾಲಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದ್ದು, ಇಲ್ಲಿರುವ ಶಿವಲಿಂಗವನ್ನು ವನವಾಸದ ಸಮಯದಲ್ಲಿ ಭೀಮಸೇನನ್ನು ಪ್ರತಿಷ್ಠಾಪಿಸಿದನೆಂಬ ಪ್ರತೀತಿ ಇದೆ. ಒಂದು ಕಡೆ ದೇವಾಲಯ, ಇನ್ನೊಂದು ಕಡೆ ಜುಡುಜುಡನೆ ಹರಿಯುವಂತಹ ಜಲಪಾತವನ್ನು ನೋಡುವುದೇ ಒಂದು ದೃಶ್ಯಕಾವ್ಯವಾಗಿದೆ. ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವಂತಹ ಈ ದೇವಾಲಯವನ್ನು ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ. ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯ ನೂರ್ಮಡಿಯಾಗುತ್ತದೆ. ಸಾಗರ ತಾಲೂಕಿನಲ್ಲಿರುವ ಈ ಜಲಪಾತಕ್ಕೆ ವರ್ಷಪೂರ್ತಿ ಭೇಟಿ ನೀಡಬಹುದಾಗಿದ್ದು, ಕೋಗರ್ ಸಮೀಪದ ಭೀಮೇಶ್ವರ್ ಕ್ರಾಸ್ ತಲುಪಿ ಅಲ್ಲಿಂದ 2 ಕಿಲೋಮೀಟರ್ ಕಡಿದಾದ ರಸ್ತೆಯಲ್ಲಿ ಸಾಗಿದ್ರೆ ಈ ಅತ್ಯದ್ಭುತ ಜಲಪಾತದ ದರ್ಶನವಾಗುತ್ತೆ. ಸಾಧ್ಯವಾದ್ರೆ ನೀವೊಮ್ಮೆ ಈ ಅದ್ಭುತ ಜಲಪಾತವನ್ನ ಕಣ್ತುಂಬಿಕೊಂಡು ಬನ್ನಿ. ಧನ್ಯವಾದಗಳು.